ನಮಸ್ತೆ, ಈ ದಿನ ಬಿಸಿ ಉಪ್ಪಿನಕಾಯಿಯ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಬನ್ನಿ, ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಟೊಮೆಟೊ 9 to 10, ಮೆಂತ್ಯಕಾಳು 1 spoon, ಸಾಸಿವೆ 1 spoon, 3 spoon ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿ, ಹಿಂಗು 1 ಚಿಟಿಕೆ, 1/2 spoon ಅರಿಶಿಣ, ಬೆಲ್ಲ 1 spoon, ರುಚಿಗೆ ತಕ್ಕಷ್ಟು ಉಪ್ಪು. ಈ ಉಪ್ಪಿನಕಾಯಿಯನ್ನು 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬಹುದು. ಅಷ್ಟು ಈ ಟೊಮೆಟೊ ಹಣ್ಣುಗಳನ್ನೆಲ್ಲ ಹೆಚ್ಚಿ ಇಟ್ಕೊಳ್ಳೋಣ. ಈ ಉಪ್ಪಿನಕಾಯಿಗೆ ಟೊಮೆಟೊಗಳನ್ನೆಲ್ಲ ಸಣ್ಣಗೆ ಹೆಚ್ಚಿಟ್ಕೋಬಾರ್ದು, ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಹೋಳುಗಳು. ಅಂದರೆ ಚಿಕ್ಕ ಚಿಕ್ಕ ಪೀಸ್ ಆದರೆ ಒಗ್ಗರಣೆಯಲ್ಲೇ ಬೆಂದ್ಬಿಟ್ಟು ಗೊಜ್ಜು ಥರ ಆಗೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳಾದರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಹೆಚ್ಚಿಟ್ಕೊಂಡ್ರೆ ಆಯಿತು. ನೀವು ಸೈಡ್ ಡಿಶ್ಶಾಗಿ ಉಪಯೋಗಿಸೋದಾದರೆ ಟೊಮೊಟೊನ ದಪ್ಪ ದಪ್ಪನೇ ಹೆಚ್ಕೊಳ್ಳಿ. ನೀವು ದೋಸೆ ಚಪಾತಿ ಅನ್ನದ ಜೊತೆ ಉಪಯೋಗಿಸೋದಾದರೆ ಚಿಕ್ಕ ಚಿಕ್ಕದಾಗಿ ಕೂಡ ಹೆಚ್ಕೋಬಹುದು. ನೋಡಿ, ಈಗ ಎಲ್ಲ ಟೊಮೊಟೊಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಎಲ್ಲ ಟೊಮೊಟೊಗಳನ್ನ ಹೆಚ್ಚಿಟ್ಕೊಂಡ್ರೆ ಆಯಿತು. ಈಗ ಒಂದು ಸ್ಟೌವ್ ಮೇಲೆ ಸಣ್ಣ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ಮೆಂತ್ಯ ಕಾಳುಗಳನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಕಾಳು ಸ್ವಲ್ಪ ಫ್ರೈ ಆದರೆ ಸಾಕು, ಅಂದರೆ ಸ್ವಲ್ಪನೇ ಬ್ರೌನ್ ಕಲರ್ ಬಂದಿರಬೇಕು. ಈಗ ಜೊತೆಗೆ ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಎರಡನ್ನೂ ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ತುಂಬ ಸಣ್ಣ ಬೇಡ, ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕು. ಈಗ ಒಂದು ಬಾಂಡ್ಲಿಗೆ 1/3 spoon ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆಗೆ 1 spoon ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಟ್ಪಟ್ ಅಂತ ಅಂದಮೇಲೆ ಈಗ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಈ ಇದರಲ್ಲಿ ಹಾಕ್ತಾ ಇರೋ ಟೊಮೊಟೊ ಬರೀ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಈಗ ಟೊಮೊಟೊ ಎಲ್ಲ ಹಾಕಿದ್ದಾಗಿದೆ. ಈಗ 1-2 to 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀರಂತೂ ಹಾಕಲೇಬಾರ್ದು. ನೀರೇನಾದರೂ ಹಾಕಿದ್ರೆ ತುಂಬ ದಿನ ಇಡಲಿಕ್ಕಾಗಲ್ಲ. ಈ ಉಪ್ಪಿನಕಾಯಿಯನ್ನು 1 ವಾರ ಗಂಟಲೆ ಇಟ್ಕೊಂಡು ಉಪಯೋಗಿಸ್ಬಹುದು. ಸ್ವಲ್ಪ ಹುಳಿ ಇಷ್ಟಪಡೋರು ನಾಟಿ ಟೊಮೊಟೊ ಹಾಕೋಬೋದು ಜೊತೆಗೆ. ನೋಡಿ, ಈಗ ಬೆಂದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಅರಿಶಿನನೂ ಕೂಡ ಸೇರಿಸ್ಕೊಳ್ಳೋಣ, ಮತ್ತು ಖಾರ ಪುಡಿನೂ ಕೂಡ ಸೇರಿಸ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿಯನ್ನು ತುಂಬ ಬೇಗನೆ ಮಾಡ್ಕೊಳ್ಬಹುದು. ಈಗ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈಗ ಬೆಲ್ಲ ಹಾಕಿದೆ. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂತು ಅಂದರೆ ಇದು ಹಾಗಿದೆ ಅಂತ ಅರ್ಥ. ಈಗ ಸಾಸಿವೆ ಮತ್ತು ಮೆಂತ್ಯನ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಈ ಪುಡಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಆದಮೇಲೆ 1 ನಿಮಿಷ ಮುಚ್ಚಿ ಇಟ್ಬಿಡಬೇಕು. ಈ ಉಪ್ಪಿನಕಾಯಿಯನ್ನು ಸೈಡ್ ಡಿಶ್ಶಾಗಿ ಉಪಯೋಗಿಸ್ಬಹುದು. ಚಪಾತಿ ದೋಸೆಯ ಜೊತೆಗೂ ಕೂಡ ತಿನ್ನಬಹುದು, ಮತ್ತು ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ನೀವು ಕೂಡ ಒಂದು ಸರಿ ಮಾಡಿ ನೋಡಿ. ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.